bandido, susena o tumba, anima, dos lugares de allí, metoramla, metro, susena o tumba, tauli, dasha, dana, achene marogo, achentra, li, tumba bani, metra, cuando está en el mari, sumaro, ahí está. ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಇಲ್ಲಿ ವಿವಿಧವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಂಚಿಕೊಂಡು ಇವತ್ತು ರಸಮಂಜರಿ ಕಾರ್ಯಕ್ರಮ ಕೂಡ ಇದೆ. ಅದರ ಜೊತೆಗೆ ದಿನಾಲು ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳ ಪ್ರತಿಭೆಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಒಳ್ಳೆ ವಾತಾವರಣದಲ್ಲಿ ಕಾರ್ಯಕ್ರಮ ತಗೊಳ್ಳ ಮಾಡ್ಕೊಂಡು ಬಂದಿದ್ದೀರಿ, ತಮಗೆ ಅಭಿನಂದನೆಗಳು. ಯಾಕಂದರೆ ನಮ್ಮ ದೇಶದ ಪರಂಪರೆ ದಸರಾ ಹಬ್ಬವನ್ನು ನಾವು ಬಹಳ ವಿಜೃಂಭಣೆಯಿಂದ ಯಾಕೆ ಆಚರಿಸ್ತೀವಿ ಅಂತಂದರೆ, ಇದು ಅಸತ್ಯದ ಮೇಲೆ ಸತ್ಯದ ಜಯದ ಸಂಕೇತವಾಗಿ ನಾವು ದಸರಾ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಮತ್ತು ಆ ದೇವಿ ಆರಾಧನೆ ಮಾಡೋದ್ರ ಮುಖಾಂತರ ಇವತ್ತು ನಾವು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ತೆಗೆದುಹಾಕಿ ಸತ್ಯ ಮತ್ತು ನ್ಯಾಯದ ಮಾರ್ಗದ ಮೇಲೆ ನಡೀತಕ್ಕಂಥದ್ದು. ನಮ್ಮ ಜೀವನದಲ್ಲಿ ನಾವು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬಾಳಿ ಈ ಸಮಾಜದಲ್ಲಿ ಪರೋಪಕಾರ ಮತ್ತು ನಿಸ್ವಾರ್ಥ ಭಾವದಿಂದ ಬರುತ್ತಕ್ಕಂಥ ಒಂದು ಪ್ರಯತ್ನ ನಾವೆಲ್ಲರಿಗಾಗಿರಬೇಕು ಅಂತಕ್ಕಂಥದ್ದು ಉದ್ದೇಶ. ಹಾಗಾಗಿ ಇವತ್ತು ಒಂದು ಭಾಳ 28 ವರ್ಷ ಅಂದರೆ ಇದನ್ನು ಸಾಮಾನ್ಯ ಅಲ್ಲ, ಭಾಳ ಸುದೀರ್ಘವಾಗಿ ತಾವೆಲ್ಲ ಈ ಪರಂಪರೆಯನ್ನು ಹಾಕ್ಕೊಂಡು ಬಂದಿದ್ದೀರಿ. ಅದಕ್ಕೆ ತಮಗೆಲ್ಲ ಸೂಚನೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತು ಮುಂದೆನೂ ಕೂಡ ಇದೇ ರೀತಿ ತಮ್ಮ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬಂದೆ. ಯಾಕಂದರೆ ಈಗಾಗಲೇ ನಿಮ್ಮ ನೀವೆಲ್ಲ ಇಲ್ಲಿ ಬಸವಂಜರಿ ಕಾರ್ಯಕ್ರಮ ನೋಡೋಕ್ಕೆ ಕೂತಿದ್ದೀರಿ, ನಾನು ನಿಮಗೆ ಭಾಷಣ ಹೊಡೆದು ಬೋರ್ ಮಾಡೋಕೆ ಹೋಗಲ್ಲ. ಹಾಗಾಗಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಖಂಡಿತವಾಗಿ ಅವತ್ತು ನಾನು ನಿಮ್ಮ ಜೊತೆ ಇದ್ದೀನಿ ಅಂತಕ್ಕಂಥ ಮಾತು ಹೇಳಿ ನಮ್ಗೆಲ್ಲರೂ ಒಂದು ದಿವಸ ಮಾತನಾಡಿ. ನಮಸ್ಕಾರ. ಸಮಿತಿ ಇದೇ ತರ ಭಗವಂತ ನಮ್ಮ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿ. ಮುಂಬರ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲಾ ದೇವತೆಗಳ ಒಂದು ಸೇವೆ ಮಾಡಲು ಒಂದು ಅವಕಾಶ ಒದಗಿಸಿಕೊಡ್ಲಿ ಅಂತ ಹೇಳುತ್ತಾ, ಇವತ್ತು ನಮ್ಮ ಮಾದನ್ನ ಹೆಂಪರ್ಗ ಗ್ರಾಮದ ಬಯಲಾಟ ಕಾರ್ಯಕ್ರಮ ನಿಮ್ಮ ಎದುರುಗಡೆ ತೋರಿಸಲು ಬಂದಂತ ನಮ್ಮ ಹಳಂ ತಾಲೂಕಿನ ಮಾದನ್ನ ಹೆಂಪರ್ಗ ಊರಿನ ಎಲ್ಲಾ ಒಂದು ಕಲಾ ತಂಡಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಸ್ವಾಗತ ಕೂಡ ಕೋರಿ ಸೇಡಂ ತಾಲೂಕಿನ ಪರವಾಗಿ. ಅವರಿಗೂ ಕೂಡ ನಮ್ಮೆಲ್ಲ ಸೇಡಂ ನಾಗರಿಕರು ಈಗ ಅವರ ಒಂದು ಬಯಲಾಟ ಕಾರ್ಯಕ್ರಮವನ್ನು ನೋಡಲು ಬಂದಿದ್ದೀರಿ. ನಮ್ಮ ಭಾಷಣ ಇದರಲ್ಲಿ ಅಗತ್ಯವಿಲ್ಲ, ಆದರೂ ಕೂಡ
ಮಾಡಕ ಅವಕಾಶ ಕೊಟ್ಟಂತ ಎಲ್ಲಾ ಆಯೋಜಕರಿಗೆ ಮತ್ತೊಮ್ಮೆ ಬಹುದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ಎಲ್ಲರಿಗೂ ಆ ತಾಯಿ ಕಾಪಾಡಲಿ ಮತ್ತು ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡಲಿ ಎಲ್ಲಾ ಪ್ರತಿ ವರ್ಷ ಇದೇ ತರ ಈ ಸಮಿತಿಗೂ ಕೂಡ ಆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ ಒಂಬತ್ತು ದಿನ ಮತ್ತೆ ಐದು ದಿನದ ಮಹತ್ವ ಏನು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಳೋಣ ಅಲ್ಲಿ ಬಹಳಷ್ಟು ವೈಜ್ಞಾನಿಕ ಸತ್ಯಗಳಿವೆ ನಾವು ಮದನ ತರ್ತೀವಿ ಮರಳು ಮರಳು ತರ್ತೀವಿ ಮಣ್ಣು ತರ್ತೀವಿ ಯಾವುದು ಉದುರುದ್ರದ ಎಲ್ಲ ನೋಡ್ಕೊಂಡು ಮದನ ಅಂತ ಹೇಳಿ ತಗೊಂಡ್ಬರ್ತೀವಿ ಅಲ್ಲಿ ಮಣ್ಣಿನ ಮಹತ್ವವನ್ನ ಇರ್ತಕ್ಕಂಥ ಕೆಲಸ ಆಗ್ತದೆ ಆ ಮಣ್ಣು ತಂದು ದೀಪ ಹಾಕ್ತೀವಿ ದೀಪ ಆರ್ಲಾರ್ದಂಗ ಬೆಳಗಾವಿ ಎಚ್ಚರಿಕೆಯಿಂದ ನೋಡ್ತೀವಿ ಅಲ್ಲಿ ದೀಪದ ಮಹತ್ವ ಅರಿತಕ್ಕಂಥ ಕೆಲಸ ಆಗ್ತದೆ ಅಲ್ಲಿ ನಾವು ಧಾನ್ಯಗಳನ್ನ ಹಾಕ್ತೀವಿ ಧಾನ್ಯಗಳ ಸಸಿಯಾಗಿ ಬೆಳಿತವೆ ಅಲ್ಲಿ ರೈತನ ಬದುಕಿನ ಒಂದು ಅರ್ಥವನ್ನ ನಾವು ಮಾಡ್ಕೊಳ್ಳೋಕೆ ಅವಕಾಶ ಸಿಗ್ತದೆ ಆ ಪೂರ್ತಿ ಒಂಬತ್ತು ದಿನ ಐದು ದಿನ ನಾವು ಪಲಗ್ ಮೇಲೆ ಮಲ್ಕೊಂಗಿಲ್ಲ ನೆಲದ ಮೇಲೆ ಮಲ್ಕೊತೀವಿ ನೆಲದ ಮೇಲೆ ಮಲ್ಕೊಂಡ್ರ ಜೀವನದಾಗ ಯಾವ ರೀತಿ ಆರೋಗ್ಯ ದೊರಿಬಹುದು ಅಂತಕ್ಕಂಥದ್ದನ್ನ ಅಲ್ಲಿ ವೈಜ್ಞಾನಿಕವಾಗಿ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಈ ದಸರಾ ದಿನಗಳೆಲ್ಲ ಆಗ್ತದೆ ಈ ರೀತಿ ಬಹಳಷ್ಟು ಒಂದು ಸಂದೇಶಗಳನ್ನ ಈ ದಸರಾ ಹಬ್ಬ ನನ್ನ ಸಮಿತಿಯವರಿಗೆ ವಿನಂತಿ ಮಾಡ್ತೇನೆ ಬಹಳ ವರ್ಷಗಳಿಂದ ರೋಡ್ ಮೇಲೆ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೀವಿ ಬಹಳ ವರ್ಷಗಳಿಂದ ರೋಡಿನ ಮೇಲೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಮುಂದಿನ ವರ್ಷ ಆದರೂ ಅಥವಾ ಇನ್ನೊಂದು ಎರಡು ವರ್ಷ ಆಗ್ಲಿ ನಮ್ಮದೇ ಆದಂತ ಒಂದು ಸ್ಥಳದಲ್ಲಿ ಒಂದು ಭವ್ಯವಾದ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗ್ಲಿ ಅಂತಕ್ಕಂತ ಒಂದು ಆಶಯ ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದ ವಿನಾಯಕ್ ತಂದೆ ಬಾಬುರಾವ್ ನೈತಿಕ್ ಅಕ್ಷರ ಪ್ರಸಾದ್ ತಂದೆ ರಾಜ್ಕುಮಾರ್ ವೈಷ್ಣವಿ ಅದೇ ರೀತಿಯಾಗಿ ವೇದಾಂತ್ ಭೋವಿ ಮಡಿವಾಳ್ ಅಂಜಲಿ ಈ ಒಂದು ಸನ್ಮಾನ ಹೋದ ವರ್ಷನೇ ಅವರ ಮನೆಯಲ್ಲಿ ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಮ್ಮುಖದಲ್ಲಿ ಮಾಡಿಕೊಂಡಿದ್ದೆ ಒಂದು ಘಟನೆ ತಮ್ಮ ಮುಂದೆ ಬಯಸ್ತೀನಿ ಇದನ್ನು ಯಾಕೆ ಈಗ ಸನ್ಮಾನ ಮಾಡ್ತಾ ಇದ್ದೇವೆ ಸಾಮಾನ್ಯವಾಗಿ ಈ ಒಂದು ಏರಿಯಾದಲ್ಲಿರ್ತಕ್ಕಂಥ ಪಾಲಕ ಪೋಷಕ ಮತ್ತು ಪ್ರತಿಯೊಂದು ಜನಾಂಗ ಎಷ್ಟೊಂದು ರೀತಿಯಲ್ಲಿ ಅಭಿಮಾನ ಇದೆ ಸರಳ ಜೀವನ ಇದೆ ಮತ್ತೊಂದು ವಸ್ತು ನಮ್ಮ ಜನ ಮುಟ್ಟವಿಲ್ಲ ಅಂತಕ್ಕಂಥ ಈ ವಿದ್ಯಾರ್ಥಿ ಇದನ್ನು ನಾನು ಬೆಂಗಳೂರಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆಗೆ ಹೆಸರು ಮಾಡಿದೆ ಈ ವಿದ್ಯಾರ್ಥಿ ಗುಲ್ಬರ್ಗ ಡಿವಿಜನ್ದಲ್ಲೇ ಪ್ರಪ್ರಥಮವಾದಂಥ ಈ ವಿದ್ಯಾರ್ಥಿಗೆ ಒಂದು ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ ಬೇರೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಇಂಥ ಬಾಹ್ಯ ಸುಮಾರು ನಾಲ್ಕು ಹೇಳ್ಬೋದು ಮೊನ್ನೆ ಹೇಳ್ತಂದ್ರೆ ರೀ ನೀವು ಎಲ್ಲ ಕಡೆ ಕಾಮಿಡಿ